ರೈಲು ಪಟ್ಟಗಳ ಪಕ್ಕದಲ್ಲಿ ನೀವು ಯಾವಾಗಲಾದರೂ ನಡೆದಿದ್ದೀರಾ? ಎಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ನಡೆದಿರ್ತಾರೆ. ಕಾಲೇಜು ಸಮಯದಲ್ಲಿ ಅಥವಾ ಪ್ರೇಮಿಗಳಾಗಿಯೋ ಅಥವಾ ರೋಡ್ ಕ್ರಾಸಿಂಗ್ ಮಾಡುವಾಗ ಯಾವಾಗಲಾದರೂ ಒಮ್ಮೆಯಾದರೂ ರೈಲು ಪಟ್ಟಿಗಳ ಪಕ್ಕದ ಮೇಲೆ ಅಥವಾ ಪಕ್ಕದಲ್ಲಿ ನಡೆದಿರ್ತೀರ? ಇದಕ್ಕೆ ಏನಂತೀರಾ? ರೈಲು ಟ್ರ್ಯಾಕ್ ಅಥವಾ ಮೇಲೆ ನಡೀತಿದ್ರೆ ಏನೋ ಒಂದು ತರಹದ ಫೀಲಿಂಗ್. ಅದರಲ್ಲೂ ಜಲ್ಲಿ ಕಲ್ಲಿನ ಮೇಲೆ ನಡೀತಿದ್ರೆ ಹೇಳಬೇಕಾ? ನಡೀತಿರೋ ಸಮಯದಲ್ಲಿ ರೈಲು ವೇಗವಾಗಿ ಬಂದರೆ ಅದೇ ವೇಗಕ್ಕೆ ನಡುಕ ಉಂಟಾಗುತ್ತದೆ. ಆದರೆ ಇಲ್ಲಿ ವಿಷಯ ಅದಲ್ಲ. ರೈಲು ಪಟ್ಟಗಳ ಪಕ್ಕದಲ್ಲಿ ಮೇಲೆ ಮತ್ತು ಸುತ್ತಲೂ ಜಲ್ಲಿಯನ್ನು ಹಾಕಿರ್ತಾರೆ. ಅದು ಯಾಕೆ ಅಂತ ಗೊತ್ತಾ? ಇದಕ್ಕೆ ತುಂಬ ಜನಕ್ಕೆ ಗೊತ್ತಿರುತ್ತದೆ. ಆದರೂ ಸಂಪೂರ್ಣ ಮಾಹಿತಿಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ. ಒಂದು ಲೈಕನ್ನು ನೀಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವನ್ನು ನೀಡಬಹುದು. ಟ್ರ್ಯಾಕ್ನ ಪಕ್ಕದಲ್ಲಿ ಸುತ್ತಲೂ ಜಲ್ಲಿಯ ಕಲ್ಲುಗಳನ್ನು ಹಾಕಿ ಅದನ್ನು ಆಗಾಗ ಸರಿ ಮಾಡ್ತಿರ್ತಾರೆ. ಏಕೆ? ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ರೈಲು ಟ್ರ್ಯಾಕ್ ಮತ್ತು ಸುತ್ತಲೂ ಇರುವುದನ್ನು ಬಲ್ಲಾಸ್ಟ್ ಎಂದು ಕರೆಯುತ್ತಾರೆ. ಆದರೆ ಈಗ ರೈಲು ಪಟ್ಟಿಗಳ ಮಧ್ಯೆ ಕಾಂಕ್ರೀಟ್ ದಿಮ್ಮೆಗಳನ್ನು ಹಾಕ್ತಾಯಿದ್ದಾರೆ. ಒಂದು ಕಾಲದಲ್ಲಿ ಮರದ ದಿಮ್ಮೆಗಳು ಇರ್ತಿದ್ವು. ಕಾಂಕ್ರೀಟ್ ದಿಮ್ಮೆಗಳಾದರೂ ಮರದ ದಿಮ್ಮೆಗಳಾದರೂ ಅವುಗಳನ್ನು ಕ್ರಮವಾಗಿ ಸ್ಲೀಪರ್ಸ್ಗಳ ಮೂಲಕ ಜೋಡಿಸಿರ್ತಾರೆ. ಈ ರೀತಿಯಾಗಿ ಜೋಡಿಸಿದ ದಿಮ್ಮೆಗಳು ಸರಿಯಾದ ಪೊಸಿಷನ್ನಲ್ಲಿ ಇರುವುದಕ್ಕೆ ಕೆಳಗಡೆ ಮತ್ತು ಸುತ್ತಲೂ ಜಲ್ಲಿಯ ಕಲ್ಲುಗಳನ್ನು ಹರಡಿ ಸಮ ಮಾಡಿರ್ತಾರೆ. ಇದರಿಂದ ಪಟ್ಟಗಳು, ದಿಮ್ಮೆಗಳು ಅಥವಾ ಸ್ಲೀಪರ್ಸ್ ಒಂದೇ ಸ್ಥಾನದಲ್ಲಿ ಇರುತ್ತವೆ. ಅವು ಆ ಕಡೆ ಈ ಕಡೆ ವೈಬ್ರೇಷನ್ ಆಗುವುದಿಲ್ಲ. ಸರಿ, ಟ್ರ್ಯಾಕ್ ಕೆಳಗಡೆ ಹಾಕಿದರೆ ಪರವಾಗಿಲ್ಲ, ಆದರೆ ಪಕ್ಕದಲ್ಲಿ ಕೂಡ ಹಾಕಿರ್ತಾರಲ್ಲ ಎಂಬ ಅನುಮಾನ ನಿಮಗೆ ಬಂದಿರುತ್ತದೆ. ಇದಕ್ಕೆ ಕಾರಣವಿದೆ. ಸಾಧಾರಣವಾಗಿ ರೈಲಿನ ಪಟ್ಟಗಳು ಭೂಮಿಯಿಂದ ಸ್ವಲ್ಪ ಎತ್ತರದಲ್ಲಿ ಇರುವಂತೆ ಅವುಗಳನ್ನು ಅಡ್ಜಸ್ಟ್ ಮಾಡಿರ್ತಾರೆ. ಇದಕ್ಕೆ ಸಪೋರ್ಟಿಂಗಾಗಿ ಜಲ್ಲಿ ಕಲ್ಲುಗಳನ್ನು ಹಾಕಿರ್ತಾರೆ. ಈ ರೀತಿಯಾಗಿ ಹಾಕುವುದರಿಂದ ಮಳೆ ಬಂದ ನೀರು ಭೂಮಿಯ ಒಳಗಡೆ ಸುಲಭವಾಗಿ ಹೋಗುತ್ತದೆ. ಟ್ರ್ಯಾಕ್ನ ಮೇಲೆ ನೀರು ನಿಲ್ಲುವುದಿಲ್ಲ. ಇದರಿಂದ ರೈಲು ಸುಲಭವಾಗಿ ವೇಗವಾಗಿ ಹೋಗಬಹುದು. ಮಳೆಗೆ ಭೂಮಿಯನ್ನು ಮಣ್ಣು ಕೊಚ್ಚಿಕೊಂಡು ಹೋಗದಿರಲು ಕೂಡ ಈ ಜಲ್ಲಿ ಕಲ್ಲುಗಳನ್ನು ಹಾಕಿರ್ತಾರೆ. ಈ ರೀತಿಯಾಗಿ ಹಾಕುವುದರಿಂದ ಗಿಡಗಳು, ಹುಲ್ಲು ಬೆಳೆಯುವುದು ಸ್ವಲ್ಪ ಕಡಿಮೆಯಾಗಿ ಟ್ರ್ಯಾಕ್ ಕ್ಲಿಯರ್ ಆಗಿ ಕಾಣಿಸುತ್ತದೆ. ನಿಮಗೇನಾದರೂ ನಾನು ಕೊಟ್ಟ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.